ಸ್ನೇಹಿತರೆ ನಮಸ್ಕಾರ ಸೋಲುಗಳಿಗೆ ಅಂಜಿದ್ರಿ ವಾಟ್ಸ್ಆಪ್ ಕೋರ್ಸ್ ನಾಲ್ಕನೇ ಬ್ಯಾಚ್ ನ ಭೀಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಭೀಮಪ್ಪ ಜೋಲಾಪುರೆ ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ಭೀಮಪ್ಪ ಅವರೇ ಸರ್ ನಾನು ಭೀಮಪ್ಪ ಸಾತಪ್ಪ ಜೋಲಾಪುರೆ ಸರ್ಕಾರಿ ಹೊಸ ಮಾಧ್ಯಮಿಕ ಶಾಲೆ ಗೋಕಾಕದಲ್ಲಿ ಸುಮಾರು 11 ವರ್ಷಗಳಿಂದ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಸಾಕಷ್ಟು ವಿಷಯದ ಒಂದು ತರಬೇತಿಯಲ್ಲಿಯೂ ಕೂಡ ನಾನು ಪಾಲ್ಗೊಂಡಿದ್ದೀನಿ ಸಮಾಜ ವಿಜ್ಞಾನ ತರಬೇತಿಯ ರಿಸೋರ್ಸ್ ಪರ್ಸನ್ ಆಗಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದೀನಿ ನಮ್ಮ ಜೆಸಿಐ ಗೋಕಾಕ್ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಕಾರ್ಯಪಟಾಲ್ ಸರ್ ಅವರು ತಮ್ಮ ಒಂದು ಪರಿಚಯವನ್ನು ಮಾಡಿಕೊಟ್ರು ಸರ್ ಅಮೋಘವಾಗಿದೆ ತಮ್ಮಲ್ಲಿ ಒಂದು ಮಾತಿನ ಕೌಶಲ್ಯ ಇದೆ ಅದು ಮತ್ತಷ್ಟು ಬೆಳೆಯಲು ಬಹಳಷ್ಟು ಅನುಕೂಲ ಆಗುತ್ತೆ ನೀವು ಈ ತರಬೇತಿಗೆ ಸೇರಿರಿ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ರು ಅವರ ಒಂದು ಮಾರ್ಗದರ್ಶನದಂತೆ ನಾನು ಈ ಒಂದು ತರಬೇತಿಗೆ ಜಾಯಿನ್ ಆದೆ ಸರ್ ಗುಡ್ ಗುಡ್ ಈಗ ನನಗೆ ಸಮಾಜ ವಿಜ್ಞಾನ ಅಂದಿದ್ದಕ್ಕೆ ಒಂದು ಮಾತನ್ನು ಕೇಳಬೇಕು ನಾನು ನೀವು ಅದರಲ್ಲಿ ರಿಸೋರ್ಸ್ ಪರ್ಸನ್ ಆಗಿರೋದ್ರಿಂದ ಹಾನ್ ಸರ್ ಈ ಸಮಾಜ ವಿಜ್ಞಾನ ನಮ್ಮ ಸಮಾಜವನ್ನ ಅರಿಯಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ನಾವು ಸಾಮಾನ್ಯವಾಗಿ ತರಬೇತಿಯಲ್ಲಿ ಕೊಡುವಂತ ಒಂದು ಸಂದರ್ಭದಲ್ಲಿ ಕೇವಲ ಪಠ್ಯಪುಸ್ತಕದಲ್ಲಿರುವಂತಹ ಅಂಶಗಳು ಕೇವಲ ಸಾವು ಮರಣ ಇಂಥದಕ್ಕಷ್ಟೇ ಸಂಬಂಧ ಪಟ್ಟಿರುವುದಿಲ್ಲ ನಾವು 3 ವರ್ಗದ 8, 9, 10 ವರ್ಗದ ಪಠ್ಯಪುಸ್ತಕವನ್ನು ಮುಗಿಸಿದಾಗ ಮಕ್ಕಳು 84 ಮೌಲ್ಯಗಳನ್ನ ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ತತ್ವದಡಿಯಲ್ಲಿ ಪಠ್ಯಪುಸ್ತಕ ರಚನೆಯಾಗಿರುತ್ತೆ ಪೈ ಈಜ್ ಪ್ರಕಾರ ಟೀಚ್ ಮಾಡುವಂತ ಒಂದು ಸಂದರ್ಭದಲ್ಲಿ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಕ್ಸ್ಪಾಂಡ್ ಬಹಳಷ್ಟು ಮುಖ್ಯ ನಮಗೆ ಆ ಮಗು ಆ ಪಾಠವನ್ನ ಕಲಿತ ನಂತರ ಎಕ್ಸ್ಪಾಂಡ್ ಅಂತಂದ್ರೆ ಉದಾಹರಣೆಗಾಗಿ ಒಂದು ಜಲ ಸಂಪನ್ಮೂಲದ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ಜಲ ಸಂಪನ್ಮೂಲ ಎಂದರೆ ಏನು ಅದರ ಸದ್ಬಳಕೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದಂತ ಒಂದು ಸಂದರ್ಭದಲ್ಲಿ ಎಕ್ಸ್ಪಾಂಡ್ ಮಗುವಿಂದ ಏನ್ ಬರಬೇಕು ಅಂತಂದ್ರೆ ಒಂದು ನಲ್ಲಿಯಲ್ಲಿ ಏನಾದರೂ ನೀರು ಸೋರುತ್ತಿದ್ದರೆ ಅಥವಾ ಪೋಲ್ ಆಗ್ತಾ ಇದ್ದರೆ ಅದನ್ನ ಬಂದ್ ಮಾಡುವಂತ ಒಂದು ಕೌಶಲ್ಯವನ್ನು ಕೂಡ ಮಗುವಿಗೆ ಬೆಳೆಸ್ಬೇಕು ಹೀಗೆ ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ಎಕ್ಸ್ಪಾಂಡ್ಗೆ ನಾವು ಮಹತ್ವವನ್ನು ಕೊಡುತ್ತಾ ಮಗುವಿನಲ್ಲಿ 8, 9, 10 ತರಗತಿಯಲ್ಲಿ 84 ಮೌಲ್ಯಗಳನ್ನ ಬಿತ್ತರಿಸುವಂತ ಒಂದು ಅಂಶಗಳನ್ನ ನಾವಲ್ಲಿ ಪಾಠದಲ್ಲಿ ಕಾಣ್ತೀವಿ ಸರ್ ಓ ತುಂಬಾ ಸಂತೋಷ ಮೌಲ್ಯ ಅನ್ನೋ ಒಂದು ಪದ ತಾವು ಬಳಸಿದ್ರಿ ಆ ಮೌಲ್ಯಗಳನ್ನ ನಾವು ಮಕ್ಕಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ತುಂಬಿದಾಗ ಅವರು ಯೌವನಕ್ಕೆ ಬಂದಾಗ ಮತ್ತು ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಅವರ ಬದುಕನ್ನ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ಅಂತ ನನಗೆ ಅನ್ನಿಸಿದೆ ಏನಂತೀರಿ ಆ ಪಾಠ ಬೋಧನೆಯನ್ನ ಮಾಡಿದ ನಂತರ ಅವರಿಗೆ ಚಿಂತೆ ಹತ್ತಬಾರದು ಚಿಂತನೆಯನ್ನ ಉಂಟು ಮಾಡುವಂತಹ ರೀತಿಯೊಳಗ ನಾವು ಅಲ್ಲಿ ಪ್ರಯತ್ನವನ್ನ ಮಾಡ್ತೀವಿ ಸರ್ ಉದಾಹರಣೆಗಾಗಿ ಒಂದು ಉದಾಹರಣೆಯನ್ನು ಹೇಳ್ತೀನಿ ತಮಗೆ ಗಜ್ನಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಭಾರತದ ಮೇಲೆ ದಾಳಿ ಮಾಡಿದ್ರು ಅನ್ನುವಂಥ ಒಂದು ಸಾಮಾನ್ಯ ಅಂಶವನ್ನು ಹೇಳ್ತೀವಿ ಮಗು ಏನ್ ಚಿಂತನೆ ಮಾಡಬೇಕು ಅಂತಂದ್ರ ಆ ಸಂದರ್ಭದಲ್ಲಿ ಅವರು ದಾಳಿ ಮಾಡಕ್ ಕಾರಣ ಏನು ಒಂದ್ ವೇಳೆ ಇಂತಹ ಒಂದು ದಾಳಿಗಳು ನಮ್ಮ ಭವಿಷ್ಯತ್ತಿನಲ್ಲಿ ಸಂಭವಿಸಬಾರದು ಅಂತಂದ್ರೆ ನಾವು ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ನಮ್ಮ ಭಾರತ ಇರಬೇಕು ಅನ್ನುವಂತ ಒಂದು ಅಂಶವನ್ನ ಮಗು ಅಳವಡಿಸಿಕೊಳ್ಳುವ ರೀತಿ ಒಳಗ ಬೋಧನೆಯನ್ನ ಮಾಡಲಾಗುತ್ತೆ ಸರ್ ಓಕೆ ನೀವು ಇಷ್ಟೆಲ್ಲ ಅನುಭವ ಇರೋರು ನಮ್ಮ ಕೋರ್ಸ್ಗೆ ಬಂದಿದ್ದೀರಿ ನಮ್ಮ ಕೋರ್ಸ್ಗೆ ಬಂದಾಗ ನಿಮ್ಮ ಈ ಸೋಲುಗಳಿಗೆ ಅಂಜಿದ್ರಿ 5 ದಿನದ ವಾಟ್ಸ್ಆಪ್ ಕೋರ್ಸ್ ನಲ್ಲಿ ನಿಮ್ಮಲ್ಲಿನ ದೃಷ್ಟಿಕೋನ ಅದರಲ್ಲಿ ಈ ಕೊಂಚ ಬದಲಾವಣೆ ಆಗಿದ್ರೆ ಆ ಅಂಶಗಳ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡ್ತೀರಾ ಡಿವಿಜಿ ಅವರ ಒಂದು ಮಾತು ನೆನಪಾಗುತ್ತೆ ಸರ್ ನನಗಿಲ್ಲೀಗ ತಲೆಯಲ್ಲಿ ನೆರೆದೇವು 106 ಹಕ್ಕಿಗಳು ಗಿಳಿ ಗೂಬೇಕಾಗಿ 10 ನವಿಲು ಕಿಲ ಕಿಲನೆ ಗೊರಗೊರನೆ ಕೂಗುತ್ತಿಹವು ನೆಮ್ಮದಿಯಲ್ಲಿ ಮಂಕುತಿಮ್ಮ ಅಂತ ಮನುಷ್ಯನ ತಲೆಯಲ್ಲಿ ಹಲವಾರು ವಿಚಾರಗಳು ಒಳ್ಳೆಯ ವಿಚಾರಗಳು ಬರ್ತಾ ಇರ್ತವೆ ಕೆಟ್ಟ ವಿಚಾರಗಳು ಕೂಡ ಬರ್ತಾ ಇರ್ತವೆ ಕೆಟ್ಟ ವಿಚಾರಗಳು ಕೆಟ್ಟ ಪಕ್ಷಿಗಳಿಗೆ ಅಲ್ಲಿ ಹೋಲಿಕೆ ಮಾಡಿದರೆ ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ಪಕ್ಷಿಗಳಿಗೆ ಅಲ್ಲಿ ಡಿವಿಜಿ ಅವರು ಹೋಲಿಕೆ ಮಾಡಿರುವಂತದ್ದನ್ನ ಕಾಣ್ತೀವಿ ಹಂಗ ತಮ್ಮ ಒಂದು ಈ ತರಬೇತಿಯಲ್ಲಿ ನಾವು ಬಹಳಷ್ಟು ಸಕಾರಾತ್ಮಕವಾದಂತ ಒಂದು ಅಂಶಗಳನ್ನ ನಮ್ಮ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬಹುದು ಅನ್ನುವಂತಹ ಹಲವಾರು ಅಂಶಗಳನ್ನ ತಾವು ನಾನು ಅರ್ಥಿಕೊಂಡೆ ಸರ್ ಆತ್ಮವಿಶ್ವಾಸವನ್ನ ವೃದ್ಧಿಸಿಕೊಳ್ಳುವುದು ಹೇಗೆ ಅನ್ನುವಂತಹ ಒಂದು ಅಂಶ ಯಾಕಂತಂದ್ರ ಪ್ರತಿಯೊಂದು ಫೇಲ್ಯೂರ್ ಹಿಂದೆ ಸಕ್ಸಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಯಾರು ಒಮ್ಮಿಂದೊಮ್ಮಿಲ್ಲೇ ಸಕ್ಸಸ್ ಅನ್ನುವಂಥದ್ದನ್ನ ಮೆಟ್ಟಿಲನ್ನ ಏರಕ್ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರ ಸಾಧಕರ ಹಿಂದೆ ಸಾಕಷ್ಟು ನೋವು ಯಾತನೆ ಇರುವಂತಹದ್ದನ್ನ ಕಾಣ್ತೀವಿ
ಆ ನೋವು ಯಾತನೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ಮನುಷ್ಯ ತನ್ನ ಸುಂದರವಾದಂತಹ ಭವಿಷ್ಯವನ್ನ ರೂಪಿಸಿಕೊಳ್ಳಬಲ್ಲ ಅನ್ನುವಂತ ಒಂದು ಅಂಶವನ್ನ ತಮ್ಮ ಮಾತುಗಳಿಂದ ತಮ್ಮಲ್ಲಿರುವಂತಹ ಒಂದು ಆ ಮಾತಿನ ಚಾತುರ್ಯದಿಂದ ನಾನು ಅರಿತುಕೊಂಡೆ ಸರ್. ಜೊತೆಗೆ ಸಕಾರಾತ್ಮಕ ಮನೋಭಾವದ ಒಂದು ಮಹತ್ವವನ್ನ ತಾವು ಬಹಳಷ್ಟು ಸುಂದರವಾಗಿ ಅದರಲ್ಲಿ ವಿವರಿಸಿದ್ರಿ. ಅದನ್ನ ನಿನ್ನೆ ಹೇಳಿದ್ದೆ ನಾನು, ಒಂದು ಗುಲಾಬಿ ಹೂವಿನ ಒಂದು ಉದಾಹರಣೆಯನ್ನ ತಾವು ಕೊಟ್ಟಿದ್ರಿ, ಬಹಳಷ್ಟು ಅಮೋಘವಾಗಿದೆ ಸರ್ ಅನ್ನುವಂತ ಒಂದು ಮಾತನ್ನ ತಮಗೆ ಹೇಳಿದ್ದೆ ಸರ್ ನಾನು. ಎಸ್ ಸರ್, ಎಸ್ ಸರ್, ಗುಡ್ ಗುಡ್. ಸೊ ಈ ತರದ ಕೋರ್ಸ್ ಅಲ್ಲಿ ಭಾಗವಹಿಸೋದ್ರಿಂದ ಪಾರ್ಟಿಸಿಪೆಂಟ್ಸ್ ಗೆ ಆಗಬಹುದಾದ ಲಾಭಗಳ ಬಗ್ಗೆ ಪ್ರಸ್ತಾಪ ಮಾಡಿ. ಮಾತೆ ಮುತ್ತು ಮಾತೆ ಮೃತ್ಯು ಎನ್ನುವ ಹಾಗೆ, ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಎನ್ನುವ ಹಾಗೆ ಇವತ್ತಿನ ಒಂದು ತಮ್ಮ ಒಂದು ಸ್ಪೀಚ್ ಅನ್ನ ನಾನು ನೋಡಿದೆ ಸರ್, ಅಲ್ಲಿ ಕೇಳಿದೆ ಮಾತು ಯಾವ ರೀತಿಯಾಗಿ ಇರಬೇಕು, ಮಾತು ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಕೇಳುವವರಿಗೆ ಅದು ಹಿತ ಅನಿಸ್ಬೇಕು ಅನ್ನುವಂತ ಒಂದು ರೀತಿಯೊಳಗ ನಾವು ಪ್ರತಿಯೊಂದು ನಮ್ಮ ಸಾಮಾಜಿಕ ಜೀವನದಲ್ಲಿ ಕೇವಲ ಸ್ಪೀಚ್ಗೆ ಮಾತ್ರ ಸೀಮಿತ ಅನ್ನುವಂಥದ್ದಲ್ಲ, ನಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು ಯಾವುದರಿಂದ ಆಗುತ್ತವೆ ಅಂತಂದ್ರೆ ನಮ್ಮ ಮಾತಿನಿಂದ ಆಗುತ್ತವೆ. ಆ ಧ್ವನಿಯ ಬಗ್ಗೆ ಬಹಳಷ್ಟು ನನಗೆ ಹಿಡಿಸ್ತ ತಾವು ಹೇಳಿದ್ರಲ್ಲಿ ಧ್ವನಿ ಯಾವ ರೀತಿಯಾಗಿ ಇರಬೇಕು ಅಂತ. ಧ್ವನಿ ನಮ್ಮ ಧ್ವನಿಯ ಮೇಲೆ ಎದುರಿಗಿರುವಂತ ವ್ಯಕ್ತಿ ನಮ್ಮನ್ನ ಅಳಿತಾನು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡೆ. ಬಹಳಷ್ಟು ಗಡಸಾಗಿ ಮಾತನಾಡಿದರೆ, ಮುಖ ಗಂಟಿಕ್ಕಿಕೊಂಡು ಮಾತನಾಡಿದಂತ ಒಂದು ಸಂದರ್ಭದಲ್ಲಿ ನಮ್ಮ ಈ ಹಾವಭಾವ ಮಾತನಾಡುವಂತ ಸಂದರ್ಭದಲ್ಲಿರುವಂತಹ ಹಾವಭಾವ ಎಷ್ಟು ಮಹತ್ವ ಅನ್ನುವಂಥದ್ದು ತಮ್ಮ ಮಾತಿನಿಂದ ನಾನು ಅರಿತುಕೊಂಡೆ ಸರ್. ಅದ್ರ ಒಂದು ಒಂದು ಮಾತನ್ನ ತಾವು ಹೇಳಿದ್ರೆ ಅಲ್ಲಿ ಗಮನಿಸಿದೆ ನಾನು, ಮುಗುಳ್ನಗೆ ಯಾವ ರೀತಿಯಾಗಿ ತಾವೇ ರಚಿಸಿದ್ದು ಅಂತ ಹೇಳಿದ್ರಿ, ಮುಗುಳ್ನಗೆ ಯಾವ ರೀತಿಯಾಗಿ ಮಹತ್ವ ವ್ಯಕ್ತಿಗೆ ಎನ್ನುವಂಥದ್ದನ್ನ. ಹಾಗೆ ನಾವೇ ಒಬ್ಬ ವ್ಯಕ್ತಿ ಎದುರಿಗಿರುವಂತ ಒಂದು ಸಂದರ್ಭದಲ್ಲಿ ನಾವು ಗಂಟು ಮುಖ ಹಾಕಿಕೊಂಡರೆ ನಾವು ಎಷ್ಟೇ ಸುಂದರವಾಗಿ ಮಾತನಾಡಿದರೂ ಕೂಡ ಅದು ವ್ಯರ್ಥ, ನೀರಿನಲ್ಲಿ ಹುಣಸೆಹಣ್ಣು ತೊಳೆದ ರೀತಿಯಲ್ಲಿ ಆಗುತ್ತೆ ಎನ್ನುವಂತ ಒಂದು ಅಂಶವನ್ನ ನಾನು ಅಲ್ಲಿ ಅರಿತುಕೊಂಡೆ. ಅಂದ್ರೆ ನಮ್ಮ ಮಾತಿಗೆ ನಮ್ಮ ನಿಲ್ಲುವ ಭಂಗಿಯನ್ನ ಹಿಡಿದುಕೊಂಡು ಮಾತನಾಡುವಂತ ಮಾತಿನ ತೂಕ ಬದ್ಧತೆಯು ಕೂಡ ಅಷ್ಟೇ ಮುಖ್ಯ ಅನ್ನುವಂತ ಒಂದು ಅರಿವು ನನಗಾಯ್ತು ಸರ್. ನೀವಲ್ಲಿ ಕುಳಿತಂತ ಒಂದು ಸಂದರ್ಭದಲ್ಲಿ ಕೈಯನ್ನ ಮಾಡ್ತಾ ಇದ್ರಿ, ಹೌದು ಈ ರೀತಿಯಾಗಿ ನಾನು ಮಾಡ್ಬೇಕು ಅಂತ ಕುಳಿತಿದ್ರು ಕೂಡ ನನ್ನ ಕೈಯನ್ನ ಆಡಿಸಾಕ ನನಗೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ, ಅದು ಕೇಳುಗರಿಗೆ ನೋಡುಗರಿಗೆ ಬಹಳಷ್ಟು ಸಂತೋಷವನ್ನ ಕೊಡುತ್ತೆ. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಪಾರ್ಟಿಸಿಪೆಂಟ್ ಚೈತ್ರ ಅವರಿದ್ದಾರೆ. ಸೋಲುಗಳಿಗೆ ಅಂಜದಿರಿ ವರ್ಕ್ಶಾಪ್ ಹೇಗೆ ಅನಿಸ್ತು ಚೈತ್ರ ಹೇಳಿ. ನಮಸ್ತೆ, ನನ್ನ ಹೆಸರು ಚೈತ್ರ, ನಾನು ಬೆಂಗಳೂರಿನ ನಿವಾಸಿ. ಮೊದಲನೇದಾಗಿ ನಮ್ಮ ಅಂಕಲ್ ನನಗೆ ಸಜೆಸ್ಟ್ ಮಾಡಿದ್ರು ಈ ಸೋಲುಗಳಿಗೆ ಅಂಜದಿರಿ ಕೋರ್ಸ್ಗೆ ಸೇರ್ಕೊ ಅಂತ. ನಾನು ಯೋಚನೆ ಮಾಡ್ಬಿಟ್ಟು ಆಯ್ತು ಅಂದ್ಬಿಟ್ಟು ಸೇರ್ಕೊಂಡೆ. ಟು ಬಿ ವೆರಿ ಫ್ರಾಂಕ್, ತುಂಬಾ ಒಳ್ಳೇದಾಯ್ತು, ತುಂಬಾ ಇಂಪ್ರೂವ್ ಆಯ್ತು. ನಾವು ಲೈಫ್ ಸ್ಟೈಲ್ ಹೇಗ್ ಲೀಡ್ ಮಾಡ್ಬೇಕು, ಅದ್ರಲ್ಲೂ ಯಂಗ್ ಜನರೇಷನ್ ನಮ್ಮಂತವ್ರು ಯಾವ ರೀತಿಯಾಗಿ ಏರುಪೇರಲ್ಲಿ ಜೀವನ ನಡೆಸ್ತಾ ಇರ್ತೀವಿ, ಅವ್ರ ಒಂದ್ ಬ್ಯಾಲೆನ್ಸ್ ಲೈಫ್ ತಗೊಂಡ್ ಹೋಗ್ಬೇಕು, ಮಾತಾಡಕ್ ಹೆಂಗೆ ಎಲ್ಲ ಕಲ್ತ್ಕೊಂಬೇಕು, ಇದೆಲ್ಲಾನು ನಾನ್ ಸ್ವಲ್ಪ ಅರ್ಸ್ಕೊಂಡಿದೀನಿ ಇದ್ರಿಂದ 5 ಡೇಸ್ ಕೋರ್ಸ್ ಅಲ್ಲಿ. ಚೈತ್ರ, ನಿಮ್ ಪರಿಚಯ ಮಾಡ್ಕೊಳ್ಳಿ ಪುಟ್ಟಾಗಿ. ನನ್ನ ಹೆಸರು ಚೈತ್ರ, ನಾನು ಬೆಂಗಳೂರಿನ ನಿವಾಸಿ, ನಾನು ಬಿ ಗ್ರಾಜ್ಯುಯೇಟ್. ನಾನು ಸದ್ಯಕ್ಕೆ ಹೋಮ್ ಮೇಕರ್ ಆಗಿದ್ದೀನಿ, ಒಂದ್ ವರ್ಷದ ಮಗು ಇದೆ. ಅದರಿಂದ ಈ ತರ ಕೋರ್ಸ್ ಸೇರೋರ್ಗೆ ನೀವ್ ಏನ್ ಅಡ್ವೈಸ್ ಮಾಡ್ತೀರಾ? ಈ ತರ ಕೋರ್ಸ್ ಸೇರೋರ್ಗೆ ನಾನು ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಲೈಕ್ ನಿಮ್ಗೆ ಒಂದ್ ಬ್ಯಾಲೆನ್ಸ್ ಲೈಫ್ ಬೇಕಾಗಿರುತ್ತೆ ಅಥವಾ ಪೀಸ್ಫುಲ್ ಲೈಫ್ ಬೇಕಾಗಿರುತ್ತೆ. ನಾನ್ ಬೇಸಿಕಲಿ ಜನರಲ್ ಆಗಿ ಹೇಳ್ಬೇಕಂದ್ರೆ ಯಂಗ್ ಜನರೇಷನ್ಸ್ಗೆ ಜಾಸ್ತಿ ನಾನು ಇದನ್ನ ಒತ್ಕೊಡ್ತೀನಿ. ಯಾಕಂದ್ರೆ ನಾನು ಯಂಗ್ ಜನರೇಷನ್ ಅಲ್ಲಿ ಬರೋಳ್ ಆಗಿರೋದ್ರಿಂದ ನನ್ನಲ್ಲಿ ಡಿಪ್ರೆಸ್ ಆಗ್ಲಿ ಅಥವಾ ನನ್ಗೆ ಸಡನ್ ಆಗಿ ಹೆಂಗ್ ಮಾತಾಡ್ಬೇಕು ಅದೆಲ್ಲಾನು ಅಷ್ಟು ಗೊತ್ತಿರಲ್ಲ. ಕೆಲವ್ರು ಗೊತ್ತಿರುತ್ತೆ ಆಬ್ವಿಯಸ್ ಅದು, ಆದ್ರೂ ನಮ್ದು ಹೆಂಗೆ ಅಂದ್ರೆ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನಾವ್ ಏನೇ ಡಿಸಿಷನ್ ತಗೊಂಡ್ ಬಂದ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ, ಅದ್ರಲ್ಲೆಲ್ಲ ಒಂದ್ ಸಮತೋಲನ ತಗೊಂಡ್ ಹೋಗೋದ್ ಹೆಂಗೆ ಅಂತ ಕಲಿತೀವಿ ನಾವ್ ಇದ್ರಲ್ಲಿ. ವೆರಿ ಗುಡ್, ವೆರಿ ಗುಡ್ ಚೈತ್ರ. ಈಗ ಒಂದ್ ಎರಡ್ ಮೂರ್ ಅಂಶಗಳು ನಾವು ಕಲ್ತ್ವಿ ಈ ಕೋರ್ಸ್ ಅಲ್ಲಿ ಅಂದ್ರೆ, ಪಾಯಿಂಟ್ಸ್ ಮಾಡೋದಾದ್ರೆ ಪಾಯಿಂಟ್ ನಂಬರ್ 1, 2, 3 ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಪಾಯಿಂಟ್ ನಾನು ಹೇಳ್ಬೇಕು ಅಂದ್ರೆ ನಮ್ಗೆ ಒಂದ್ ಟೈಮ್ ಇರಲ್ಲ. ನೀವು ಫಸ್ಟ್ ಕೇಳಿದ್ರಿ ನಿಮ್ದೊಂದ್ ಟೈಮ್ ಟೇಬಲ್ ಕಲಿಸಿ ಅಂತ. ನಾನು ಅವಾಗ ಯೋಚನೆ ಮಾಡಿದೆ, ನಂಗೆ ಒಂದ್ ಪ್ರಾಪರ್ ಟೈಮ್ ಟೇಬಲ್ ಇಲ್ಲ, ಯಾವಾಗ ಎದೊಳ್ತೀನಿ, ಯಾವಾಗ ಊಟ ಮಾಡ್ತೀನಿ, ಯಾವಾಗ್ಲೋ ಏನೋ ಒಂದ್ ಕೆಲಸ ಮಾಡ್ಕೊಂತೀನಿ. ಸೊ ನಮ್ದು ಹೆಂಗೆ ಅಂದ್ರೆ ನಾವು ಊಟ ಮಾಡೋದಾಗ್ಲಿ ಅಥವಾ ನಾವ್ ಏನೇ ಒಂದ್ ಕೆಲಸ ಮಾಡೋದಾಗ್ಲಿ ಅದೊಂದ್ ಪ್ರಾಪರ್ ಟೈಮ್ ಟೇಬಲ್ ಇಲ್ಲಿದ್ರೆ
ನಮ್ಗೂ ಅದು ತುಂಬಾ ಒಳ್ಳೇದಾಗುತ್ತೆ. ಫಸ್ಟ್ ಇನಿಷಿಯಲ್ ಆಗಿ ತಗೊಳ್ಳೋದಾದ್ರೆ ಫುಡ್, ಫುಡ್ ಅನ್ನ ನಾವು ಟೈಮ್ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ನಮ್ ಆರೋಗ್ಯ ಒಳ್ಳೇದು, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದನ್ನ ನಾನು ಅರ್ಥಕೊಂಡೆ. ಆಮೇಲೆ ನಮ್ಗೆಲ್ಲ ಟೈಮ್ ಟೇಬಲ್ ಇರಲ್ಲ, ಈಗ ವರ್ಕಿಂಗ್ ಆಗ್ಲಿ ಅಥವಾ ಮನೆ ಕೆಲಸ ಮಾಡೋ ಹೆಂಗಸರಿಗಾಗ್ಲಿ ಅಥವಾ ಮಕ್ಕಳನ್ನ ನೋಡ್ಕೊಳೋ ತಾಯಿದಿರ್ಗಾಗ್ಲಿ ಅವ್ರದೆಲ್ಲ ಒಂದ್ ಪ್ರಾಪರ್ ಸ್ಕೆಡ್ಯೂಲ್ ಇರೋದಿಲ್ಲ ಅಂತ ನನ್ಗೆ ಗೊತ್ತಾಯ್ತು. ಓಕೆ ಗುಡ್. ಸೊ ಅಲ್ಲೊಂದ್ ರೀತಿ ಯಾತಕ್ಕೋಸ್ಕರ ಈ ಚಟುವಟಿಕೆ ಕೊಟ್ರು ಅನ್ನೋ ಮರ್ಮ ನಿಮ್ಗೆ ಅರ್ಥ ಆಗೋಯ್ತು ಅಂತ ಹೇಳಿದ್ರಿ. ಅರ್ಥ ಆಯ್ತು. ಗುಡ್. ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ಬೇಕಲ್ವ ನಿಮ್ಗೆ? ಹೌದು ಸರ್, ಹೆಂಗ್ ಮಾತಾಡ್ಬೇಕು ಅಂತ ನನ್ಗೂ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನನ್ ಮುಂಚೆ ಆದ್ರೆ ಸ್ವಲ್ಪ ಹೆದರ್ಕೆ ಹೆದರ್ಕೆ ತರ ಇರೋದು, ಇವಾಗ ಆತರ ಎಲ್ಲ ಏನೂ ಇಲ್ಲ, ಆರಾಮಾಗಿ ಮಾತಾಡ್ತೀನಿ, ಫಿಯರ್ ಇಲ್ಲ, ಕಾನ್ಫಿಡೆಂಟ್ ಆಗಿದ್ದೀನಿ ಆತರ. ಆಮೇಲೆ ನೆಕ್ಸ್ಟ್ ಡೇ ಆಕ್ಟಿವಿಟಿ ಇಂದ ಏನ್ ಕಲಿತೆ ಅಂದ್ರೆ, ನಮ್ ಡೈಲಿ ಸ್ಕೆಡ್ಯೂಲ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ, ನಮ್ಗೆ ಬೇರೆಯವ್ರ ಹತ್ರ ಮಾತಾಡಕ್ ಟೈಮ್ ಸಿಗಲ್ಲ. ಲೈಕ್ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಕೊಲೀಗ್ಸ್ ಆಗ್ಬೋದು, ಯಾರಾದ್ರೂ ಆಗಿರ್ಲಿ, ನಮ್ಗೆ ಮಾತಾಡಕ್ ಟೈಮ್ ಸಿಗಲ್ಲ. ಮತ್ತೆ ನಮ್ ಕಾಲೇಜ್ ಫ್ರೆಂಡ್ಸ್ ಆಗ್ಲಿ, ಹಳೆ ಫ್ರೆಂಡ್ಸ್, ನಾವ್ ಅವ್ರ ಹತ್ರ ಮಾತಾಡಕ್ ತುಂಬಾ ದಿನ ಆಗೋಗಿರುತ್ತೆ, ಬಟ್ ನಮ್ ಆ ರಿಲೇಶನ್ಶಿಪ್ ಅದೇ ಇರುತ್ತೆ, ಅದೇ ಕಾನ್ಸ್ಟೆಂಟ್ ಅಲ್ಲಿ ಮೇಂಟೈನ್ ಮಾಡ್ತಿರ್ತೀವಿ, ನಾವ್ ಮುಂಚೆ ಹೆಂಗ್ ಮಾತಾಡ್ಕೊಂಡಿದ್ವಿ ಅದೇ ತರನೇ ನಮ್ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ನಾನು ಅರ್ಥಕೊಂಡೆ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ದಾಗ. ಸೊ ಅದು ಒಂದ್ ಅರ್ಥ ಆಯ್ತು. ಓಕೆ ಗುಡ್. ಈಗ ಇನ್ನೇನಾದ್ರೂ ಪ್ರಶ್ನೆಗಳನ್ನ ಕೇಳೋದಕ್ಕೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಇನ್ನೇನು ಇಲ್ಲ ಸರ್. ಓಕೆ ಗುಡ್. ಚೈತ್ರ, ಸೊ ನೀವು ಈ ತರದ ಕೋರ್ಸ್ ನ ಪಾರ್ಟಿಸಿಪೇಟ್ ಮಾಡೋರಿಗೆ ಕೊನೆ ಮೆಸೇಜ್ ಏನಾದ್ರೂ ಇದ್ರೆ ಹೇಳ್ಬಿಡಿ. ಫಸ್ಟ್ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಚೇಂಜಸ್ ಬೇಕಾದ್ರೆ ಜಸ್ಟ್ 5 ಡೇಸ್ಗೋಸ್ಕರ ಟ್ರೈ ಮಾಡಿ ನೋಡಿ. ಏನಾದ್ರೂ ಚೇಂಜಸ್ ಕಂಡ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಜಾಯಿನ್ ಫಾರ್ ದ ಕೋರ್ಸ್ ಒಂದು. ಆಮೇಲೆ 5 ಡೇಸ್ ಅಲ್ಲಿ ನೀವು ಚೇಂಜಸ್ ಕಾಣಿಸೇ ಕಾಣಿಸುತ್ತೆ ವಿತೌಟ್ ಫೇಲ್, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಆಲ್ ದಿ ಬೆಸ್ಟ್ ಚೈತ್ರ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗ್ಬೇಕಾದ್ರೆ ನಾವು ಯಾವ ರೀತಿಯಾದಂತ ಅಳವಡಿಸಿಕೊಳ್ಬೇಕು ಅಂತ ನಾವು, ನಾನು ಸುಮ್ನೆ ನನ್ನ ಲೈಫ್ ಒಂದು ಉದಾಹರಣೆ ಕೊಡ್ತೇನೆ. ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಕರಾಟೆ ಸೇರ್ಕೊಂಡೆ. ಕರಾಟೆ ಸೇರ್ಕೊಂಡು ಒಂದಿನ ನೀನು ಜಯಪ್ರಕಾಶ್ 10 ಜನ ಬಂದ್ರು ಈಗ ನೀವು ಹೊಡಿಬಹುದು, ಎದುರಿಸ್ಬೋದು ಅವ್ರನ್ನ ಅಂತ ಅಂದ್ರು. ಏನಾಯ್ತು ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಧೈರ್ಯ ಬಂತು, ಹೌದಲ್ಲ ಸರ್? ಆಮೇಲೆ ಈಗ ಸ್ಟೇಜ್ ಫಿಯರ್ ಅಂತ ಹೇಳ್ತಾ ಇರ್ತೀವಿ, ಆ ವೇದಿಕೆನೆ ಫ್ರೆಂಡ್ ಮಾಡ್ಕೊಂಡು ಅದ್ರಲ್ಲಿ ಇದ್ರೆ ಇವಾಗ ನನ್ಗೆ ಜಾಸ್ತಿ ಜನ ಇದ್ರೆ ಜಾಸ್ತಿ ಚಾರ್ಜ್ ಆಗ್ಬಿಡ್ತೀನಿ. ಓಕೆ, ಸೊ ನಾವು ಅದನ್ನೇ ಫ್ರೆಂಡ್ ಮಾಡ್ಕೊಂಬಿಡೋದು, ಯಾವ್ದು ಭಯ ಪಡ್ತೀವಿ ಅದನ್ನ ಪದೇ ಪದೇ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಬಿಡೋದು. ಆವಾಗ ಅದು ಫೆಮಿಲಿಯರ್ ಆಗ್ಬಿಡುತ್ತೆ ನಮ್ಗೆ. ಸಿ, ಸಾಮಾನ್ಯವಾಗಿ ಏನಾಗುತ್ತೆ, ಆ ಫೆಮಿಲಿಯಾರಿಟಿ ಇಲ್ದೇ ಇರೋದ್ರಿಂದ ಭಯ ಬರ್ತದೆ. ಆ ಫೆಮಿಲಿಯಾರಿಟಿನ ನಾವು ಮಾಡ್ಕೊಂಡ್ಬಿಟ್ರೆ ಆ ಭಯ ನಮ್ಮಿಂದ ದೂರ ಹೋಗ್ತದೆ ಅನ್ನೋದು ನನ್ನ ಅನಿಸಿಕೆ. ಇನ್ನೇನಾದ್ರೂ ಹೇಳೋದಿದ್ಯಾ ಭೀಮಪ್ಪ ಅವರೇ? ಓಕೆ, ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಒಂದು ಕೋರ್ಸ್ ತಂಬುದು, ವೈಯಕ್ತಿಕವಾದಂತಹ ಬೆಳವಣಿಗೆಗೆ ಬಹಳಷ್ಟು ಸಹಾಯಕವಾಗುವಂತಹ ಒಂದು ಕೋರ್ಸ್ ಇದು. ಸ್ನೇಹಿತರೆ, ನಮ್ ಜೊತೆ ಲಿಂಗರಾಜು ಇದ್ದಾರೆ, 4ನೇ ಕ್ಲಾಸ್ ಸ್ಟೂಡೆಂಟ್. ನಾವು ನೋಡೇ ಬಿಡೋಣ ಈ ವಾಟ್ಸ್ಆಪ್ ಕೋರ್ಸ್ ಹೇಗಿರುತ್ತೆ ಅಂತ ಬಂದ್ಬಿಟ್ಟಿದ್ಯಾ, ಹೇಗ ಅನಿಸ್ತಾಯ ಲಿಂಗರಾಜು? ಏನ್ ಕಲ್ತ್ಕೊಂಡಂಗ ಅನ್ನಿಸ್ತು ಸರ್? ನಾನು ನಿಮ್ಮ ನಮ್ಮ ಅಪ್ಪಾಜಿ, ನಾನು ಒಂದು ಯುವ ನೋಡಿದ್ದೆ, ನಾವು ನಿಮ್ದು ವಿಡಿಯೋನ ನಮ್ಮ ಅಪ್ಪಾಜಿಗೆ ಹೇಳಿ ಸರ್, ನೀವು ಇದ್ ಮಾಡ್ತೀರಿ ಅಂತ ಗೊತ್ತಾಯ್ತು ಸರ್. ಅವಾಗ ನಿಮ್ ಮಾತು ತುಂಬಾ ಇಷ್ಟ ಆಯ್ತು ಸರ್, ಅದಕ್ಕೆ ಸೇರಿದೆ ಸರ್. ಓಕೆ, ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಾ? ಎಸ್ ಸರ್. ಓಕೆ, ಈ ತರ ನಿಮ್ಗೆ ಚಿಕ್ಕ ಮಕ್ಕಳು ಈ ತರ ಕೋರ್ಸ್ ಸೇರಿದ್ರೆ ಏನ್ ಲಾಭ ಆಗ್ಬೋದು ಅಂತ ಬೇರೆಯವ್ರಿಗೆ ಹೇಳ್ತೀಯಪ್ಪ? ಓಕೆ ಸರ್. ಏನ್ ಲಾಭ ಆಗುತ್ತೆ? ಒಳ್ಳೆ ಡಿಸಿಪ್ಲಿನ್, ಒಳ್ಳೆ ಹ್ಯಾಬಿಟ್ಸ್ ಕಲಿಸ್ತೀರಿ ಸರ್, ಭಾಷಣ ಕಲಿಸ್ತೀರಿ, ಮತ್ತೆ ಏನಾರ ಭಯ ಪಡ್ಲಿಲ್ಲಂಗ ಭಯ ಓಡಿಸ್ತೀರಿ ಸರ್. ಭಯ ಅವ್ರನ್ನ ಓಡಿಸ್ಬಿಡ್ತೀನಾ? ಓಕೆ ಗುಡ್. ಓಕೆ, ಸೊ ನಿಮ್ಮೆಲ್ಲ ಫ್ರೆಂಡ್ಸ್ ಗಳು ಇದಕ್ಕೆ ಬಂದ್ರೆ ಅಟೆಂಡ್ ಮಾಡೋದ್ರಿಂದ ಲಾಭ ಇದೆ ಅನ್ಸುತ್ತಾ ನಿಮ್ಗೆ? ಎಸ್ ಸರ್.
ಓಕೆ ಗುಡ್ ಲಿಂಗರಾಜು ಇನ್ನೇನ ಹೇಳಪ್ಪ ಸರ್ ನಿಮ್ಮ ವಾಟ್ಸ್ಆಪ್ ಕೋಚ್ ಅಂತೇವಿ ಶುರು ಸರ್ ವಾಟ್ಸ್ಆಪ್ ಕೋಚ್ ಈ ತರ ಮತ್ತೆ ಶುರು ಸರ್ ಮತ್ತೆ ಅವಾಗ ಅವಾಗ ಅನೌನ್ಸ್ ಮಾಡ್ತಾ ಇರ್ತೇವೆ ಅದಕ್ಕೆ ಏನ್ ಮಾಡಿ ಅಂತ ಹೇಳ್ತೇನೆ ಎಲ್ಲರಿಗೂ ಟೆಲಿಗ್ರಾಮ್ ಅಲ್ಲಿ ನನ್ನ ಹೆಸರು ಟೈಪ್ ಮಾಡಿ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಇಂಗ್ಲಿಷ್ ನಲ್ಲಿ ಅಲ್ಲಿ ಒಂದ್ ಚಾನಲ್ ಜಾಯಿನ್ ಅಂತ ಕೇಳುತ್ತೆ ಅದ್ರ ಮೇಲೆ ಬಟನ್ ಪ್ರೆಸ್ ಮಾಡ್ಬಿಡಿ ನೀವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗ್ಬಿಟ್ಟಿದ್ರೆ ನಮ್ಮ ಎಲ್ಲಾ ಕೋರ್ಸ್ ಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೇನೆ ಜೊತೆಗೆ ಇನ್ನು ಮುಂದೆ ದೂರದರ್ಶನದ ಚಂದನ ಟಿವಿಯಲ್ಲಿ ಕೂಡ ಕೆರಿಯರ್ ಗೈಡೆನ್ಸ್ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತಾ ಇರ್ತೇನೆ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ನೀಡ್ತಾ ಇರ್ತೇನೆ ಅಲ್ಲಿ ಚಂದನ ಟಿವಿನಲ್ಲೂ ನೀವು ನೋಡಿ ಅನೇಕ ಅಂಶಗಳನ್ನ ಕಲಿಬಹುದು ಓಕೆ ಎಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಲಿಂಗರಾಜು ಸ್ನೇಹಿತರೆ ನಮ್ ಜೊತೆ ಮಂಜುಳಾ ಟೀಚರ್ ಇದ್ದಾರೆ ಅವರು ಕೂಡ ನಮ್ಮ ಕೋರ್ಸ್ ನ ಅಟೆಂಡ್ ಮಾಡಿದ್ರು ಫಿಯರ್ ನಾಟ್ ಫೇಲ್ಯೂರ್ ಸೋಲುಗಳಿಗೆ ಅಂಜದಿರಿ ಪೈನ್ಸ್ ಟು ಗೇನ್ಸ್ ಏನ್ ಹೇಳ್ತಾರೆ ನಮ್ಮ ಮಂಜುಳಾ ಮೇಡಮ್ ಎಲ್ಲರಿಗೂ ಸುಂದರ ಸಂಜೆ ಸೋಲುಗಳಿಗೆ ಅಂಜದಿರಿ ಒಂಥರ ಟಾನಿಕ್ ಇದ್ದಾಗೆ ಜೀವನಕ್ಕೆ ಹುಷಾರಿಲ್ಲದೆ ಇರೋರ್ಗೆ ಹೇಗೆ ಔಷಧಿ ಮುಖ್ಯನೋ ಹಾಗೆ ಸೋತು ಕೂತಾಗ ಸೋಲುಗಳಿಗೆ ಅಂಜದಿರಿ ತುಂಬಾ ಉಪಯೋಗ ಆಗ್ತಕ್ಕಂತ ಕೋರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಧೈರ್ಯ ತುಂಬುವಂತ ಒಂದು ಕೋರ್ಸ್ ಅದು ಎಲ್ಲರೂ ಅದನ್ನ ಅಟೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಒಂದು ಧೈರ್ಯ ಬರುತ್ತೆ ಯಾವತ್ತು ನಾವು ಸೋಲು ಅಂದ್ರೆ ನಮ್ಮ ಮನಸ್ಸು ಹಿಂಜರಿಯೋದಿಲ್ಲ ಜೀವನದತ್ತ ಮುನ್ನುಗ್ತಾ ಇರ್ತೀವಿ ಅನ್ನೋದಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ನಾವೇನೇ ತೀರ್ಮಾನ ತಗೋಬೇಕಾದ್ರು ಒಂದ್ ಸ್ವಲ್ಪ ಹಿಂಜರಿಕೆ ಇರುತ್ತೆ ಅದೆಲ್ಲ ಹೋಗುತ್ತೆ ಸಮಯ ಪಾಲನೆ ಬಗ್ಗೆ ತಿಳಿಸ್ಕೊಡ್ತೀರಾ ನಮ್ಮೊಳಗಿನ ನಾನು ಯಾರು ಅನ್ನೋದನ್ನ ಗುರುತಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಬರೀ ಹಣದಿಂದ ಓಡ್ತಾ ಇರೋ ಈ ಪ್ರಪಂಚ ಕ್ಯಾಶ್ ಕ್ಯಾಶ್ ಅನ್ಕೊಂಡು ಹೋಗ್ತಾ ಇದೆ ಆದ್ರೆ ಮತ್ತೊಂದು ಕ್ಯಾಶ್ ಇದೆ ಅನ್ನೋದನ್ನ KSH ಕ್ಯಾಶ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಾಲೆಡ್ಜ್ ಆಟಿಟ್ಯೂಡ್ ಸ್ಕಿಲ್ ಮತ್ತೆ ಹ್ಯಾಬಿಟ್ ಅಂತಕ್ಕಂಥ ನಾಲ್ಕು ಅಕ್ಷರಗಳನ್ನ ಜೋಡಿಸಿ ಹಣದಂತೆ ಮತ್ತೊಂದು ಕ್ಯಾಶ್ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಸಮಯದ ಒಂದು ಸದುಪಯೋಗ ವೇಳೆಯ ವೈಯಾರ ಅದನ್ನ ಒಂದ್ ರೀತಿ ಜೀವನಕ್ಕೆ ನಮಗೆ ವೈಯಾರವೇ ಸರಿ ತುಂಬಾ ಚೆನ್ನಾಗಿದೆ ಸರ್ ಅದು ಪ್ರತಿಯೊಬ್ರು ಅಟೆಂಡ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಚೆನ್ನಾಗಿದೆ ಕೋರ್ಸ್ ಅದು ನನಗೆ ತುಂಬಾ ಇಷ್ಟ ಆಯ್ತು ಅದು ಥ್ಯಾಂಕ್ ಯು ವೆರಿ ಮಚ್ ಮಂಜುಳಾ ಮೇಡಮ್ ನಮ್ಮ ಚಾರ್ಮಿಂಗ್ ಚೇರ್ಮನ್ ಚಂಗಲ್ ರಾಯರು ಕೂಡ ಕೋರ್ಸ್ ಅಟೆಂಡ್ ಮಾಡಿದ್ರು ನಮ್ ಚಂಗಲ್ ರಾಯರು ಈ ಫಿಯರ್ ನಾಟ್ ಫೇಲ್ಯೂರ್ಸ್ ಪೈನ್ಸ್ ಟು ಗೇನ್ ಸೋಲುಗಳಿಗೆ ಅಂಜದಿರಿ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ಸರ್ ಬ್ಯೂಟಿಫುಲ್ ಡೇ ಈ ಒಂದು ತಾವು ಮಾಡ್ತಕ್ಕಂತಹ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಆ ಪ್ರತಿಯೊಂದು ವಿಷಯದಲ್ಲೂ ಬಹಳ ಅರ್ಥ ಇರುತ್ತೆ ಸರ್ ಈಗ 5 ದಿವಸದ ಕ್ಲಾಸ್ ತಗೊಂಡ್ರೆ ಈ 5 ದಿವಸದಲ್ಲೇ ಅವ್ರಿಗೆ ಏನೇನ್ ಕಲಿಬಹುದು ಏನೇನು ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೆ ಏನೇನು ಕಲೀಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ ಮಾಡ್ಕೊಟ್ಟಿದ್ದೀರಾ ಈಗ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಅವರು ನೀವು ಪ್ರತಿದಿನ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬರೀರಿ ಅಂತ ಹೇಳಿದಿರ ಬಹಳ ಚೆನ್ನಾಗಿ ಬಂದಿದೆ ಅವ್ರ ನಾಲೆಡ್ಜು ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಹ್ಯಾಬಿಟ್ಸ್ ಮಾಡ್ಕೋಬೇಕಾದ್ರೆ ಏನೇನು ಅವರಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಆ ಕ್ವಶನ್ ಅವ್ರು ಕೇಳ್ತಿರಲ್ಲ ಹೂ ಆರ್ ಯು ಅನ್ನೋದಕ್ಕೆ ಬಹಳ ಅವರು ಆಲೋಚನೆ ಮಾಡ್ಬೇಕು ಈ ತರದ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸರ್ ಯಾರೇ ಸೇರಿದ್ರು ಸಹ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬಹುದು ಅವ್ರ ಸ್ಕಿಲ್ಸ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಮತ್ತೆ ಅವರಲ್ಲಿ ಜನಗಳ ಯಾರ ಸಂಪರ್ಕದಲ್ಲಿ ಇರ್ತಕ್ಕಂತಹದ್ದು ಒಂದು ಫ್ರೆಂಡ್ ಸರ್ಕಲ್ ಇರ್ತಕ್ಕಂಥ ಅವ್ರನ್ನ ಗುರುತಿಸೋದಕ್ಕೆ ಹೇಗೆ ನಮ್ಮ ಗೋಲ್ಸ್ ಅನ್ನ ಹೇಗೆ ಇದು ಮಾಡ್ಕೋಬೇಕು ಎಲ್ಲ ಹೇಳ್ಕೊಡ್ತೀರಾ ಸರ್ ಇದು ಬಹಳ ಅದ್ಭುತವಾದಂತ ಕೋರ್ಸು ಯಾರೇ ಬಂದ್ರು ಸಹ ಈ 5 ದಿನದಲ್ಲಿ ಒಂದೊಂದು ಗಂಟೆ ಅವ್ರು ಸ್ಪೆಂಡ್ ಮಾಡಿದ್ರೆ ಡೈಲಿ ಅವ್ರ ಕಲಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್ ಅದ್ಭುತವಾದಂತಹ ಕೋರ್ಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಮ್ ಜೊತೆ ವಾಣಿ ಮೇಡಮ್ ಇದ್ದಾರೆ ಟೀಚರು ಅವರ ಅನುಭವನ ಕೇಳೋಣ ಬನ್ನಿ ಎಸ್ ವಾಣಿ ಮೇಡಮ್ ಸೋಲುಗಳಿಗೆ ಅಂಜದಿರಿ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಿದ್ದೆ ಸರ್ ಆ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೆ ಆತ್ಮವಿಶ್ವಾಸ ಹೆಚ್ಚಾಯ್ತು ಸಮಯದ ಪರಿಪಾಲನೆ ಹೇಗೆ ಅನ್ನೋದು ಅರ್ಥ ಆಯ್ತು ನಮ್ಮ ಶಾಲೆಯಲ್ಲಿ ಪುಸ್ತಕಗಳನ್ನ ಕೊಡುಗೆಯಾಗಿ ನೀಡ್ತೀನಿ ಇದೇ ಪುಸ್ತಕವನ್ನ ಈ ಬಾರಿ ಅವರಿಗೆ ಪ್ರೈಸಸ್ ರೂಪದಲ್ಲಿ ಕೊಟ್ಟೆ ಬಹಳ ಮಕ್ಕಳು ಖುಷಿ ಪಟ್ರು ಹಾಗಾಗಿ ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ ಸರ್ ಧನ್ಯವಾದಗಳು ಓಕೆ ವೆರಿ ಗುಡ್ ಥ್ಯಾಂಕ್ ಯು ಚೈತ್ರ ಸಾರಿ ವಾಣಿ ಮೇಡಮ್ ಸುಮಾರು ಜನ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಮಾತಾಡಿದ್ದಾರೆ ಅವರ ಅನುಭವಗಳನ್ನ ತಾವೆಲ್ಲ ಕೇಳಿದ್ದೀರಿ
ಮುಂದೆ ಈ ತರದ ಕೋರ್ಸ್ ನ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡುವ ದೂರವಾಣಿ ಸಂಖ್ಯೆ 9620303000. ಓಕೆ, ನನ್ನ ದೂರವಾಣಿ ಸಂಖ್ಯೆ 9886081188. ಈ ತರದ ಕೋರ್ಸ್ ಅಲ್ಲದೆ ನಾವು 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೇವೆ, 3 days ರೆಸಿಡೆನ್ಶಿಯಲ್ ಕ್ಯಾಂಪ್ ಎಲ್ಲ ಮಾಡ್ತಾ ಇರ್ತೇವೆ. ನಮ್ಮನ್ನ ಸಂಪರ್ಕ ಮಾಡಿ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ನಮಸ್ಕಾರ.